ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಯಾವ ರೀತಿ ಅಗಸಿ ಹಿಂಡಿ ಮಾಡ್ತಾರೋ ಅಂಥೇಳಿ ಅತ್ತಿ ಸ್ಪೆಷಲಾಗಿ ತೋರ್ಸ್ಕೊಡತ್ತಾರ ಮೊದಲೆಲ್ಲ ಒಳಕಲ್ ಒಳಗೆ ಕುಡ್ತಿದ್ರು ಬಟ್ ಈಗೆಲ್ಲ ಯಾರ ಮನೆಗೂ ಒಳಕಲ್ ಸಿಗೋದಿಲ್ಲ ಹೆಚ್ಚಾಗಿ ಹಳ್ಳಿ ಒಳಗೆ ಇರ್ತತಿ ಸೊ ಇವತ್ತು ಮಿಕ್ಸಿ ಜಾರ್ ಒಳಗನ್ನ ತೋರಿಸ್ಕೊಡತ್ತಾರು ಬರ್ರಿ ಹಾಗಾದ್ರೆ ನಮ್ಮ ಅತ್ತಿ ಕೈಯಾಗಿನ ಅಗಸಿ ಹಿಂಡಿ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋನು ಇಲ್ಲಿ ಒಂದು ಕಪ್ಪಷ್ಟು ಅಗಸಿ ತೊಗೊಂಡೈತೆ ನೋಡ್ರಿ ಇದನ್ನ ಗ್ರಾಮ್ ಲೆಕ್ಕದೊಳಗೆ ಹೇಳಬೇಕು ಅಂದ್ರೆ ಎರಡು ನೂರ ಐವತ್ತು ಗ್ರಾಮ್ ಅಥವಾ ಪಾವ್ ಕಿಲೋ ಕಾಲು ಕೆ ಜಿ ಅಗ್ಸಿ ಕಾಳು ತಗೊಂಡೇವ್ ನೋಡ್ರಿ ಪಾವ ಕಿಲೋ ಅಗ್ಸಿಗೆ ಎರಡು ಹೆಸರಷ್ಟು ಕರಿಬೇವು ತಗೊಂಡತಿ ಕರಿಬೇವಿನ ಘಮ ಇದ್ದಷ್ಟು ಅಗ್ಸಿ ಹಿಂಡಿ ಚಲೋ ಆಗ್ತೈತಿ ಅದಾದ್ಮೇಲೆ ನೋಡ್ರಿ ಅಜ್ಕಾರದ ಪುಡಿ ತಗೊಂಡತಿ ನಿಮಗೆ ಖಾರ ಹೆಂಗ್ ಬೇಕಲ್ಲ ಹಂಗೆ ಅಜ್ಕಾರದ ಪುಡಿ ತಗೋರಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿ ಬೆಳ್ಳುಳ್ಳಿನೂ ಅಷ್ಟ ಸ್ವಲ್ಪ ಜಾಸ್ತಿ ಇದ್ದಷ್ಟು ಅಗಸಿ ಹಿಂಡಿ ಘಮ ಜಾಸ್ತಿ ಇರ್ತತಿ ಇಲ್ಲಾಂದ್ರೆ ಸಪ್ಪೆ ಅನ್ನಿಸ್ತತಿ ಅದಾದ್ಮೇಲೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಜೀರಿಗೆ ಅಗಸಿ ಹಿಂಡಿ ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡತಿ ಈಗ ಅಗಸಿ ಹಿಂಡಿ ಮಾಡ್ಬೇಕಷ್ಟ ಇದನ್ನ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಭಾಳ ಬೇಕಾಗೋದಿಲ್ರಿ ಕಡಿಮೆ ಟೈಮ್ ಒಳಗೆ ಪಟ್ ಹೇಳಿ ಈ ಹಿಂಡಿನ ಮಾಡ್ಕೊಬೋದು ಅದ್ರ ಜೋಡಿ ನಮ್ಮ ಅತ್ತಿ ಕೂಡ ಈಗ ರೆಡಿಯಾಗಿ ನಿಂತಾರು ಅಗಸಿ ಹಿಂಡಿ ಮಾಡಿ ತೋರ್ಸಕ್ಕೆ ಬರ್ರಿ ಈಗ ಪಟ ಪಟ ಅಂಥೇಳಿ ಅವ್ರು ಯಾವ ರೀತಿ ಯಾವ ಮೆಥಡ್ ಒಳಗೆ ಮಾಡ್ತಾರಂತ ನೋಡೋನು ಮೊದಲಿಗೆ ಎರಡು ಎಸಳು ಕರಿಬೇವನ್ನ ಚಂದಗೆ ಬಾಳಿಗೆ ಒಳಗೆ ಹುರ್ಕೋಬೇಕು ಯಾಕಂದರೆ ಕರಿಬೇವಾಗ ನೀರಿನ ಅಂಶ ಇದ್ರೆ ಅಗಸಿ ಹಿಂಡಿ ಬೇಗ ಕೆಡ್ತೈತಿ ಹಂಗಾಗಿ ಲೈಟಾಗಿ ಅದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ನೀವು ಆಲ್ರೆಡಿ ಏನಾದರೂ ತೊಳೆದು ಚೆಂದಾಗೆ ಒಣಗಿಸಿ ಇಟ್ಕೊಂಡಿದ್ರೆ ಏನು ತೊಂದರೆ ಇಲ್ಲ ಡೈರೆಕ್ಟಾಗಿ ಅಗಸಿ ಹಿಂಡಿ ಒಳಗನ್ನು ಸೇರಿಸ್ಕೊಬೋದು ಯಾಕಂದ್ರೆ ಈಗ ನೀವು ಫ್ರಿಜ್ ಒಳಗೆಲ್ಲ ಇಟ್ಟಿರ್ತೀರಿ ಒಂಥರ ತಂಪ್ ಅನಿಸ್ತಿರ್ತೈತಿ ಕರಿಬೇವು ಹಾಗಾಗಿ ಲೈಟಾಗಿ ನೀರಿನ ಅಂಶ ಹೋಗೋವರೆಗೂ ಹುರ್ಕೋಬೇಕು ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಹುರ್ಕೊಂಡಿರೋ ಕರಿಬೇವನ್ನ ಒಂದು ಪ್ಲೇಟಿಗೆ ತಕ್ಕೊಬೇಕ್ರಿ ಅದಾದ ಅಗಸಿ ಏನದಾವಲ್ಲ ಅದಾವಲ್ಲ ಇದನ್ನು ಕೂಡ ಅದ ಬಾಳ್ಗಿಗೆ ಹಾಕಿ ಹುರ್ಕೋಬೇಕು ನೀವು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಸಣ್ಣ ಉರಿ ಒಳಗೆ ಹುರ್ಕೋಬೇಕು ಲಘು ಲಘುನ ಅರ್ಜೆಂಟ್ ಒಳಗೆ ಅಗಸಿನ ಏನಾದರೂ ನೀವು ಹುರ್ಕೊಂಬಿಟ್ರೇನಾಗ್ತೈತೆ ಅಂದ್ರೆ ಹಿಂಡಿ ತಿನ್ನೋವಾಗ ಹಸಿ ಹಸಿ ವಾಸನೆ ಬಂದಂಗೆ ಆಕತಿ ಸೊ ಟೈಮ್ ತೊಗೊಂಡು ಸಣ್ಣ ಉರಿ ಒಳಗೆ ಅಗಸಿ ಎಲ್ಲ ಚಟಪಟ ಅನ್ಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಮೇನ್ ಈ ಹಿಂಡಿ ಒಳಗೆ ಏನು ಕೆಲಸ ಐತೆ ಅಂದ್ರೆ ಹುರ್ಕೊಳಗೆ ಒಂದು ಕೆಲಸ ನೋಡ್ರಿ ಕೆಲವೊಬ್ಬರೆಲ್ಲ ಚಟಪಟ ಅಂದ ತಕ್ಷಣ ತೆಗೆದುಬಿಡ್ತಾರೋ ಅಷ್ಟು ಬೇಗ ತೆಗಿಬ್ಯಾಡ್ರಿ ಸ್ವಲ್ಪ ಎಲ್ಲ ಚಟಪಟ ಅನ್ಬೇಕು ಎಲ್ಲ ಕಾಳುಗಳು ಅಗಸಿ ಕಾಳು ಅಲ್ಲಿವರೆಗೂ ಚಂದಗೆ ಹುರ್ಕೋಬೇಕು ಅದು ಅಲ್ಲದ ಅಗ್ಸಿನ ನಾವು ಎಷ್ಟು ಚಂದ ಹುರಿತೇವಲ್ಲ ಅಷ್ಟು ಚಂದ ಒಳ್ಳೆ ಘಮ ಬರಕ್ಕೆ ಶುರು ಆಕತಿ ಅವಾಗ ಅಗಸಿನ ಚಂದಾಗೆ ಹುರಿದೇವಿ ಅಂತ ಅರ್ಥ ನೋಡ್ರಿ ಈಗ ಚಂದಾಗೆ ಹುರ್ಕೋಬೇಕು ಈ ಅಗಸಿ ಭಾಳ ಅಂದ್ರೆ ಭಾಳ ಚಲೋ ಅಂತ ಹೇಳ್ಬೋದು ನಮ್ಮ ದೇಹಕ್ಕೆ ನೀವು ಡೈಲಿ ಯಾವುದಾದ್ರೂ ಒಂದು ರೂಪ್ದೊಳಗೆ ಒಂದು ಚಮಚ ಅಗ್ಸಿ ತಿಂತ ಬಂದ್ರೆ ನಿಮ್ಮ ಕೂದಲು ಆರೋಗ್ಯಕ್ಕೆ ಚಲೋ ನಿಮ್ಮ ಚರ್ಮದ ಆರೋಗ್ಯಕ್ಕೆ ಚಲೋ ಟೋಟಲಿ ಭಾಳ ಅಂದ್ರೆ ಭಾಳ ಉಪಯೋಗದಾವು ಈ ಅಗಸಿಯಿಂದ ನೀವು ಒಂದು ಚಮಚ ಈ ಅಗಸಿ ಹಿಂಡಿನ ಡೈಲಿ ಮಜ್ಜಿಗೆ ಒಳಗೆ ಹಾಕ್ಕೊಂಡು ಕುಡಿದ್ರೂ ಒಳ್ಳೇದಂತ ಹೇಳ್ಬೋದು ಇಲ್ಲಾಂದ್ರೆ ಚಪಾತಿ ರೊಟ್ಟಿ ಜೊತೆ ಮೊಸರು ಜೊತೆ ಹಚ್ಕೊಂಡು ತಿಂದ್ರಂತೂ ಅಗದಿ ಚುಲೋ ಹಳ್ಳಿ ಒಳಗೆ ಈಗಲೂ ಕೂಡ ಈ ಅಗಸಿ ಹಿಂಡಿ ಕಂಪಲ್ಸರಿಯಾಗಿ ಜೋಳದ ರೊಟ್ಟಿ ಜೋಡಿ ಹಚ್ಕೊಂಡು ತಿಂದ ತಿಂತಾರು ನಿಮಗೆ ಹುರಿಯುವಾಗ ಚಟ್ಪಟ್ ಹೇಳಿ ಈಗ ನೋಡ್ರಿ ಸೌಂಡ್ ಬರಾತೈತಿ ಈ ಥರ ಸೌಂಡ್ ಬರಬೇಕು ಅಗಸಿ ಚಟ್ಪಟ್ ಆದ್ಮೇಲೆ ಇನ್ನೊಂದು ಮೂರು ನಾಲ್ಕು ನಿಮಿಷ ಇದೇ ಥರ ಹುರ್ಕೋರಿ ಸಣ್ಣ ಉರಿಯೊಳಗೆ ಹೊತ್ತಿಸಿ ಬಿಡಬೇಡ್ರಿ ಟೋಟಲ್ ಆಗಿ ಒಂದು ಎಂಟು ನಿಮಿಷ ಹುರ್ಕೋಬೇಕು ನೋಡ್ರಿ ಸಣ್ಣ ಉರಿಯೊಳಗೆ ಒಂದು ಐದರಿಂದ ಎಂಟು ನಿಮಿಷ ಈಗ ಹುರ್ಕೊಂಡು ಹುರ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಅಗಸಿನ ತನ್ನಗಕ್ಕೆ ಬಿಡಬೇಕು ನೋಡ್ರಿ ಒಂದು ಪ್ಲೇಟ್ಗೆ ಹಾಕಿ ನಮ್ಮ ಹತ್ತಿ ಹರೋ ಕಿಡಾತಾರೋ ಇದನ್ನು ಬಿಸಿ ಬಿಸಿ ಇರುವಾಗಲೇನ ಹಿಂಡಿ ಮಾಡ್ಕೊಂಡ್ಬಿಟ್ರೆ ಚಲೋ ಆಗಂಗಿಲ್ಲ ಎಲ್ಲ ಹಿಂಡಿ ಮಿಕ್ಸಿಗೆ ಅಂಟ್ಕೊಂಡು ಅಷ್ಟು ಚಲೋ ಟೇಸ್ಟು ಬರೋಂಗಿಲ್ಲ ಗಂಟು ಗಂಟು ಆದಂಗೆ ಆಗ್ತೈತಿ ಸೊ ಹಾಗಾಗಿ ತನ್ನಗಾಗೋವರೆಗೂ ಅಗಸಿನ ಈ ಪ್ಲೇಟ್ ಒಳಗೆ ಹಾಕಿ ಬಿಡಬೇಕು ನೋಡ್ರಿ ಈಗ ಅಗಸಿ ಒಂದು ಹತ್ತು ನಿಮಿಷ ಆದಮೇಲೆ ತನ್ನಗಾಗಿದ್ದಾವು ತನ್ನಗಾಗಿರೋ ಅಗಸಿನ ನಮ್ಮತ್ತಿ ಮಿಕ್ಸಿ ಮಿಕ್ಸಿ ಜಾರೊಳಗೆ ಹಾಕ್ಕೊಳತ್ತಾರು ಅವರು ಕೂಡ ಮಿಕ್ಸಿ ಜಾರೊಳಗೆ ಅಗಸಿ ಹಿಂಡಿ ಮಾಡಕತ್ತಿರೋದು ಫಸ್ಟ್ ಟೈಮು ಅವ್ರು ಯಾವಾಗಲೂ ಒಳ್ಳೊಳಗೆ ಕುಟ್ತಿದ್ರು ಸೊ ನೋಡ್ರಿ ಸೇಮ್ ಮೆಥಡು ಬಟ್ ಅವರು ಮಿಕ್ಸಿ ಜಾರ್ ಒಳಗೆ ಹಾಕಿ ನಿಮ್ಗೆ ಅಗಸಿ ಹಿಂಡಿ ಮಾಡಿ ತೋರ್ಸತ್ತಾರ ಈಗ ಒಂದು ಚಮಚ ಜೀರಿಗೆ ಹಾಕ್ಕೊಳತ್ತಾರ ಅದಾದ್ಮೇಲೆ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಈ ಅಗ್ಸಿ ಹಿಂಡಿಗೆ ಸ್ವಲ್ಪ ಉಪ್ಪು ಖಾರ ನಾಲ್ಗಿಗೆ ಹತ್ತು ಹಂಗಿದ್ರೆ ಭಾಳ ರುಚಿ ಅಂತ ರೀ ಉಪ್ಪೆಲ್ಲ ಹಾಕಿದ ಮೇಲೆ ನೋಡ್ರಿ ಈಗ ನೆಕ್ಸ್ಟು ಬೆಳ್ಳುಳ್ಳಿ ಹಸುಳನ್ನು ಸೇರಿಸ್ಕೊಳಾತಾರು ಪಾವು ಕಿಲೋ ಅಗ್ಸಿಗೆ ಒಂದು ದೊಡ್ಡ ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಸುಳನ್ನ ಹಾಕ್ಕೊಳ್ಳೇಬೇಕು ನೋಡ್ರಿ ಇಲ್ಲ ಅಂದ್ರೆ ಒಂಥರ ಅದು ಒಳ್ಳೆ ಘಮನೂ ಬರೋದಿಲ್ಲ ಈಗ ಅಚ್ಕಾರದ ಪುಡಿ ಸೇರಿಸ್ಕೊಳಾತತಿ ನಿಮಗೆ ಭಾಳ ಖಾರ ಖಾರ ಬೇಕು ಅಂದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನ ಸೇರಿಸ್ಕೊಬೋದು ನಮ್ಮ ಮನ್ಯಾಗೆ ಸ್ವಲ್ಪ ಮೀಡಿಯಮಾಗಿ ಖಾರ ಇಷ್ಟಪಡ್ತಾರೋ ಹಾಗಾಗಿ ಮೀಡಿಯಮಾಗಿ ಅಚ್ ಖಾರದ ಪುಡಿ ಸೇರಿಸ್ಕೊಳತ್ತಿ ಈಗ ಹುರ್ಕೊಂಡಿರೋ ಕರಿಬೇವನ್ನ ಸೇರಿಸ್ಕೊಳತ್ತೈತಿ ನೋಡ್ರಿ ಕೆಲವೊಬ್ಬರು ಕೊತ್ತಂಬ್ರಿನೂ ಸೇರಿಸ್ಕೋತಾರ ಬಟ್ ಏನಾಗ್ತೈತೆ ಅಂದ್ರೆ ಕೊತ್ತಂಬರಿ ಒಳಗೆ ನೀರಿನ ಅಂಶ ಇರೋದರಿಂದ ಅಗಸಿ ಹಿಂಡಿ ಬೇಕಿಡ್ತತಿ ಹಂಗಾಗಿ ನಾವು ಸೇರಿಸ್ಕೊಳತ್ತಿಲ್ಲ ಈಗ ಎಲ್ಲ ಇಂಗ್ರೀಡಿಯಂಟ್ಸನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಾಯ್ತು ಈಗ ಅಗಸಿ ಹಿಂಡಿ ಚೆಂದಾಗೆ ನೋಡಿರಿ ನುಣ್ಣಗೆ ರುಬ್ಕೊಬೇಕು ಇದು ತರಿ ತರಿಯಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಅಗಸಿ ಹಿಂಡಿನ ಚಂದಾಗೆ ಪೌಡ್ರ್ ಆಗಬೇಕು ಹಿಟ್ ಹಿಟ್ಟು ಗತ್ತೆ ಆಗಬೇಕು ಅಗಸಿ ಹಿಂಡಿ ಅಂದ್ರೆ ಒಳ್ಳೆ ಟೇಸ್ಟು ಇಲ್ಲ ಅಂದ್ರೆ ಬಾಯಿ ಒಳಗೊಂಥರ ಹತ್ತತ್ ಅದು ಅಷ್ಟು ಒಳ್ಳೆ ರುಚಿ ಕೊಡಂಗಿಲ್ಲ ಹಾಗಾಗಿ ಈಗ ಅತ್ತಿ ಚಂದಾಗೆ ರುಬ್ಕೊಂಡಾರು ಅಗಸಿ ಹಿಂಡಿನ ನೋಡಿರಿ ಯಾವ ರೀತಿ ಹೇಳಿ ಈಗ ತೋರ್ಸೋದತ್ ನಿಮ್ಗೆ ಈ ಥರ ನುಣ್ಣಗೆ ಪೌಡ್ರ್ ಆಗಬೇಕು ಅಂದ್ರೆ ಒಳ್ಳೆ ರುಚಿ ಅಗ್ಸಿ ಹಿಂಡಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿವಲ್ಲ ಒಳ್ಳೆ ಘಮ ಬರಾತಿತ್ರಿ ನಿಜವಾಗ್ಲೂ ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು ನೀವು ಡೈಲಿ ಒಂದೊಂದು ಚಮಚ ಊಟದೊಳಗೆ ಸೇವಿಸ್ತಾ ಬಂದ್ರೆ ನಿಮ್ಮ ವೇಟ್ ಲಾಸ್ಗೂ ಕೂಡ ಒಳ್ಳೆ ಹೆಲ್ಪ್ ಮಾಡ್ತದಂತ ಹೇಳ್ಬೋದು ಈ ಅಗಸೆ ಹಿಂಡಿ ಸೊ ನೂರಾರು ರೋಗಗಳಿಂದ ನಾವು ದೂರನೂ ಇರ್ಬೋದು ಪಾವು ಕಿಲೋ ಅಗಸಿ ಒಳಗೆ ಎಷ್ಟೊಂದು ಅಗ್ಸಿ ಹಿಂಡಿ ಆಗೈತೆ ನೋಡ್ರಿ ಭಾಳ ದಿವಸ ಆಗಿತ್ತು ನಮ್ಮ ಮನೆಯೊಳಗೆ ಕೂಡ ಮಾಡಿರಲಿಲ್ಲ ನಾವು ಮಾಡ್ದಂಗೂ ಆಯ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೂ ಆಯ್ತು ಅಂತ ಹೇಳಿ ಇವತ್ತಿನ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕತತಿ ಈ ಅಗಸಿ ಹಿಂಡಿನ ಒಂದು ಟೈಟ್ ಕಂಟೇನರ್ ಒಳಗೆ ಹಾಕಿಟ್ರೆ ನೀವು ಆರಾಮಾಗಿ ಒಂದು ಇಪ್ಪತ್ತು ದಿವಸ ಗಂಟ್ಲೆ ಅಂತೂ ತಿನ್ಬೋದು ಬಿಸಿ ಬಿಸಿ ದೋಸೆ ತುಪ್ಪ ಅದ್ರ ಮ್ಯಾಲೆ ಈ ಅಗಸಿ ಹಿಂಡಿ ಹಾಕ್ಕೊಂಡು ತಿಂದ್ರೂ ಒಳ್ಳೆ ಟೇಸ್ಟ್ ಕೊಡ್ತತಿ ಮಕ್ಕಳಿಗೂ ಕೂಡ ಮಾಡಿಕೊಡ್ರಿ ಈ ಥರ ಫೈನಲಿ ನಮ್ಮ ಅತ್ತಿ ಕೈಯಾಗಿನ ಅಗಸಿ ಹಿಂಡಿ ರೆಡಿ ಆಯ್ತು ನೋಡ್ರಿ ಊರ ಕಡೆ ಅಗಸಿ ಹಿಂಡಿ ನೀವು ಮಾಡಿ ನೋಡ್ರಿ ನಮ್ಮ ಕಾಲದಲ್ಲಿ ಭಾಳ ಮಾಡ್ತಿದ್ದಿವಾಗ ನಮ್ಮ ಥರ ಮಾಡಿ ನೋಡ್ರಿ ಆರೋಗ್ಯಕ್ಕೆ ಈ ಅಗಸಿ ಹಿಂಡಿ ಭಾಳ ಚಲೋ ನೀವು ಮಾಡಿ ತಿಂದು ನೋಡಿರಿ ಈ ಹಿಂಡಿ ತಿಂದ್ರೆ ಯಾವ ರೋಗನೂ ಬರೋದಿಲ್ಲ ನಮ್ಮ ಕಾಲದಲ್ಲಿ ಆವಾಗ ಅಗಸಿ ಹಿಂಡಿ ಗುರಿಯಲ್ ಹಿಂಡಿ ಶೇಗಾದ ಹಿಂಡಿ ಮಾಡ್ತಿದ್ದೀವಿ ಬಿಸಿ ಜೋಳದ ರೊಟ್ಟಿ ಚಲೋ ಆತೈತ್ರಿ ಚಪಾತಿ ಆಗೂ ಚಲೋ ಆಗ್ತೈತೆ ರೀ ಚಜ್ಜಿ ರೊಟ್ಟಿ ಜೊತೆನೂ ಚಲೋ ರೀ ನೀವು ಈ ಥರ ಮಾಡ್ತೀನಿ ರೀ ಯಾವ ರೋಗನೂ ಬರೋದಿಲ್ಲ ಮತ್ತೆ ಬೇಜ ತಗೊಂಡ್ರಿ ಸರನ್